नमस्कार केसी न्यूज के स्वागत मोदी न्यूज हेडलाइंस। रैतर द्रोहिसुव नडेयिंद केंद्र सरकार हिंदे सरियबेकेंदु ओत्ताय विविध रैत संघटने जिले नडेयितु प्रतिभटने। राज्य सरकार सिब्बंदी वेतन कडितगोळिसुव नीति सरियल्ल सेट्को निंद कासरगोडल्लि नडेयितु होराट। ಮಂಜೇಶ್ವರ ಹೆಲ್ತ್ ಕಮ್ಯುನಿಟಿ ಸೆಂಟರ್ ನ ಅಧಿಕಾರಿಗಳ ಹೊಸ ಆದೇಶ ವಿರೋಧಿಸಿ ಜನಪ್ರತಿನಿಧಿಗಳಿಂದ ನಡೆಯಿತು ಹೋರಾಟ। ಪ್ರತಿಭಟನೆಯ ಬಳಿಕ ಆದೇಶ ಹಿಂಪಡೆದ ಆಸ್ಪತ್ರೆ ಅಧಿಕಾರಿಗಳು। ವೆಟರ್ನರಿ ಉಪಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯಕ್ಕೆ ಒತ್ತಾಯ। ಲೈಫ್ ಸ್ಟಾಕ್ ಇನ್ಸ್ಪೆಕ್ಟರ್ಸ್ ಅಸೋಸಿಯೇಷನ್ ಜಿಲ್ಲಾ ಸಮಿತಿಯಿಂದ ಜಿಲ್ಲಾ ಮೃಗ ಸಂರಕ್ಷಣಾ ಕಚೇರಿ ಮುಂಭಾಗದಲ್ಲಿ ನಡೆಯಿತು ಹೋರಾಟ। ಕೋವಿಡ್ ನೆಪದಲ್ಲಿ ಸಿಬ್ಬಂದಿಗಳ ವೇತನ ಹಿಡಿದಿಡುವುದು ಸರಿಯಲ್ಲ। ಎಲೆಕ್ಟ್ರಿಸಿಟಿ ಎಂಪ್ಲಾಯೀಸ್ ಕಾರ್ಪೊರೇಷನ್ ಐಎನ್ಟಿಯುಸಿ ನಿಂದ ನಡೆಯಿತು ಪ್ರತಿಭಟನಾ ರ್ಯಾಲಿ ಹಾಗೂ ಸಾರ್ವಜನಿಕ ಸಭೆ। ಬಳ್ಳಿಕೆರೆ ಪಂಚಾಯತಿಗಳಲ್ಲಿ ಎರಡು ರಸ್ತೆಗಳನ್ನು ಲೋಕಾರ್ಪಣೆಗೊಳಿಸಿದ ರಾಜ್ಯ ಕಂದಾಯ ಸಚಿವ ಇ ಚಂದ್ರಶೇಖರ್, ಪಿಡಬ್ಲ್ಯೂಡಿ ಅಧಿಕಾರಿಗಳು ಸಹಿತ ಗಣ್ಯರು ಭಾಗಿ। ಹೊಸ ಕೃಷಿ ಮಸೂದೆಯನ್ನು ಅಂಗೀಕರಿಸುವುದರ ಮೂಲಕ ಕೇಂದ್ರ ಸರ್ಕಾರವು ಕಾರ್ಪೊರೇಟರ್ಗಳಿಗೆ ಕೃಷಿ ವಲಯವನ್ನು ಒತ್ತು ನೀಡಿದೆ ಎಂದು ಸ್ವತಂತ್ರ ರೈತ ಸಂಘ ಆರೋಪಿಸಿದೆ। ಕೇಂದ್ರ ಸರ್ಕಾರದ ಹೊಸ ಕೃಷಿ ನೀತಿಯನ್ನು ಖಂಡಿಸಿ ಕಾಸರಗೋಡು ಹೊಸ ಬಸ್ ನಿಲ್ದಾಣ ಸಮೀಪ ಕೃಷಿ ಬಿಲ್ಲನ್ನು ದಹಿಸಿ ಪ್ರತಿಭಟನೆ ನಡೆಸಲಾಯಿತು। ಕೇಂದ್ರ ಸರ್ಕಾರವು ಕೃಷಿ ವಲಯವನ್ನು ಕಾರ್ಪೊರೇಟರ್ಗಳಿಗೆ ಒತ್ತೆ ಇಟ್ಟಿರುವುದಾಗಿ ಆರೋಪಿಸಿ ಸ್ವತಂತ್ರ ರೈತ ಸಂಘ ಕಾಸರಗೋಡಲ್ಲಿ ಕೃಷಿ ಬಿಲ್ಲನ್ನು ಉರಿಸಿ ಪ್ರತಿಭಟನೆ ನಡೆಸಿತು। ಸ್ವತಂತ್ರ ರೈತ ಸಂಘ ಕಾಸರಗೋಡು ನಗರಸಭಾ ಸಮಿತಿಯ ಮುಂದಾಳತ್ವದಲ್ಲಿ ಹೋರಾಟ ನಡೆಯಿತು। ಹೊಸ ಬಸ್ ನಿಲ್ದಾಣ ಸಮೀಪದ ಸಹಿ ಮರದ ಅಡಿಯಲ್ಲಿ ನಡೆದ ಹೋರಾಟವನ್ನು ಸ್ವತಂತ್ರ ರೈತ ಸಂಘದ ಜಿಲ್ಲಾಧ್ಯಕ್ಷ ಸಿ ಎ ಅಬ್ದುಲ್ಲಾ ಕುಂಜೆ ಉದ್ಘಾಟಿಸಿ ಮಾತನಾಡಿದರು। ಸ್ವತಂತ್ರ ರೈತ ಸಂಘದ ನಗರಸಭಾ ಸಮಿತಿ ಅಧ್ಯಕ್ಷ ಹಮೀದ್ ಚೇರಂಗಯ್ಯ ಅಧ್ಯಕ್ಷತೆ ವಹಿಸಿದರು। ಟಿ ಎ ಅಬುಬಕರ್, ಅಲಿ ತುರುತಿ, ಐಡಿಯಲ್ ಮೊಹಮ್ಮದ್, ವೆಲ್ಕಮ್ ಮೊಹಮ್ಮದ್, ಹ್ಯಾರಿಸ್ ಬಿದ್ರಾ, ಶಾಫಿ ಅಣಂಗೂರ್, ರಹೀಂ ನುಳ್ಳಿಪಾಡಿ, ಮನ್ಸೂರ್ ಅಕ್ಕರ, ಶರೀಫ್ ಸಾಹೇಬ್, ಮುನ್ಸಿಪಲ್ ಕಾರ್ಯದರ್ಶಿ ಅಬ್ದುಲ್ ರಜಾಕ್ ಬಿದ್ರಾ ಮೊದಲಾದವರು ಮಾತನಾಡಿದರು। ನಮ್ಮ ಕಾರ್ಪೊರೇಟ್ಗಳಿಗೆ ತೀರಿ ಕೊಡುತ್ತೆ ರಾಜ್ಯತೆ ಈ ಸಂಪತ್ಕಡನೆ ತಗರ್ಕಾನಾಣ ಈ ನಮ್ಮ ರಾಜ್ಯಂ ಭರಿಕ್ಕುವ ಭರಣಾಧಿಕಾರಿಗಳು ಶ್ರಮಿಸಿಕೊಂಡಿರಿಕ್ಕುನ್ನದು ಇದನೆದಿರೆ ശക്തമായ ഒരു പ്രതിഷേധം അറിയിക്കുന്നതിന് വേണ്ടിയാണ് നമ്മൾ ഇന്ന് ഇങ്ങനെ ഒരു പ്രതിഷേധ പ്രകടനം സംഘടിപ്പിച്ചിട്ടുള്ളത്। തീർച്ചയായും ഇത് രാജ്യത്ത് മുഴുവൻ നടക്കുന്ന ഈ പ്രതിഷേധ പ്രകടനത്തിന് ഐക്യദാർഢ്യം അറിയിപ്പിക്കാനാണ് ഞങ്ങൾ ഇങ്ങനെ ഒരു പ്രതിഷേധം സംഘടിപ്പിച്ചിട്ടുള്ളത്। രാജ്യത്തിൻ്റെ നമ്മുടെ ഇന്ന് പരിശോധിച്ചു നോക്കിയാൽ തന്നെ ഇത് ജനാധിപത്യ രാജ്യമായ ഇന്ത്യ, ലോകത്തെ ഏറ്റവും വലിയ ജനാധിപത്യ രാജ്യമായ ഇന്ത്യ, ഇന്ത്യയുടെ വളർച്ച കാർഷിക മേഖലയിൽ വളരെയധികം താഴ്ന്ന നിലയിലാണ് ഇപ്പോൾ ഉള്ളത്। കാർഷിക മേഖല തകർന്ന് തരിപ്പണമായിരിക്കുകയാണ്। ഇതിൻ്റെ അടിസ്ഥാനത്തിൽ നമ്മുടെ ഇന്ത്യ GDP ഏറ്റവും താഴ്ന്ന നിലയിലേക്ക് കുപ്പുകുത്തിയിരിക്കുകയാണ്। ರಾಜ್ಯ ಸರ್ಕಾರ ಸಿಬ್ಬಂದಿಗಳ ವೇತನವನ್ನು ಕಡಿತಗೊಳಿಸುವ ನಡೆಯನ್ನು ಖಂಡಿಸಿ ಸ್ಟೇಟ್ ಎಂಪ್ಲಾಯೀಸ್ ಆ್ಯಂಡ್ ಟೀಚರ್ಸ್ ಕಾನ್ಫೆಡರೇಷನ್ ಸಂಘಟನೆಯಿಂದ ಕಾಸರಗೋಡಲ್ಲಿ ಪ್ರತಿಭಟನೆ ನಡೆಯಿತು। ಕೋವಿಡ್ ನೆಪದಲ್ಲಿ ಸಿಬ್ಬಂದಿಗಳ ವೇತನ ಕಡಿತಗೊಳಿಸುವ ನೀತಿ ಸರಿಯಲ್ಲವೆಂದು ಸಂಘಟನೆ ಆಕ್ರೋಶ ವ್ಯಕ್ತಪಡಿಸಿತು। ಕೋವಿಡ್ ಸಂಕಷ್ಟ ಮುಂದಿಟ್ಟುಕೊಂಡು ರಾಜ್ಯ ಸರ್ಕಾರವು ಶಿಕ್ಷಕರು ಸೇರಿದಂತೆ ಸಿಬ್ಬಂದಿಗಳ ವೇತನ ಮತ್ತೆ ಕಡಿತಗೊಳಿಸುವ ನಿರ್ಧಾರ ಸೂಕ್ತವಲ್ಲ, ಈ ನಡೆಯಿಂದ ರಾಜ್ಯ ಸರ್ಕಾರ ಹಿಂದೆ ಸರಿಯಬೇಕೆಂದು ಒತ್ತಾಯಿಸಿ ಸ್ಟೇಟ್ ಎಂಪ್ಲಾಯೀಸ್ ಟೀಚರ್ಸ್ ಕಾನ್ಫೆಡರೇಷನ್ ಸಂಘಟನೆಯಿಂದ ಕಾಸರಗೋಡು ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಯಿತು। ಕಳೆದ 4.5 ವರ್ಷಗಳಿಂದ ಶಿಕ್ಷಕರ ಸಹಿತ ಸಿಬ್ಬಂದಿಗಳ ಹಲವು ಸೌಲಭ್ಯಗಳನ್ನು ರಾಜ್ಯ ಸರ್ಕಾರವು ಒಂದೊಂದಾಗಿ ಕಡಿತಗೊಳಿಸುತ್ತಿದೆ ಎಂದು ಎಸ್ಸಿಯು ರಾಜ್ಯ ಉಪಾಧ್ಯಕ್ಷ ನಾಸರ್ ನಂಗಾರತ್ ಪ್ರತಿಭಟನೆಯನ್ನು ಉದ್ಘಾಟಿಸಿ ಮಾತನಾಡಿದರು। ಇವಡೆ ನಮ್ಮಳೋಡು ನಮ್ಮ ಸ್ಯಾಲರಿ ತನ್ನ ಅದು ನಿಮಗೆ ತರಾಂ 5 ಮಾಸಂ ಕಳೆಂಜ್ ತರಾಂ ಎಂದ ಪರಣ ಸ್ಯಾಲರಿ ಇಪ್ಪೋ ಅದೂ ತರಾಂ ಕಳಿಯಿಲ್ಲ ಕೊರೆ ವ್ಯವಸ್ಥೆಗಳು ಮುನ್ನೋಟ್ಟು ವಚ್ಚಿರಿಕ್ಕುನ್ನು ಇವಡೆ ಕೇರಳತ್ತಿಲೆ ಕೆಡುಗಾರ್ಯಸ್ಥದ ಮೂಲಮಾನ ಕೇರಳತ್ತಿಲೆ ಈ ದುರ್ಭರಣ ಮೂಲಮಾನ ಇದು ಸಂಭವಿಸಿರಿಕ್ಕುನ್ನದು ಇವರು പറയുന്നത് സാമ്പത്തികമായി അച്ചടക്കം പാലിക്കും। എവിടെ അച്ചടക്കം പാലിച്ചിട്ടില്ല? എവിടെ അച്ചടക്കം? ദൂർത്തായിരുന്നില്ലേ 100 ദിവസാഘോഷം, 1000 ദിവസാഘോഷം, പിന്നെ ദൂർത്തുകളുടെ ഒരു പെരുമഴ പെറുക്കി നടത്തിയിട്ട് അവസാനം ഉദ്യോഗസ്ഥരുടെ പിച്ചത്തട്ടിയിൽ നിൽക്കുന്ന കൈയിട്ട് വാരുന്ന ഒരവസ്ഥയിലേക്ക് നിങ്ങൾ അധപ്പതിച്ചിരിക്കുന്നു। ഏതായാലും ഇത്തരത്തിലുള്ള സമര പരിപാടികളുമായി സെറ്റ്കോയുടെ ആഭിമുഖ്യത്തിൽ ഇതൊരു സൂചന മാത്രമാണ് എന്ന് നിങ്ങളോട് പ്രത്യേകം പറയുകയാണ്।
सेट्को चेयरमैन करीम कोयकिल अध्यक्षता वह संचालक नौफल हुदवी स्वागत कार्य निर्वहित विविध संघटने प्रतिनिधि सिद्दीक नायम मारमूले एंबी सैनुद्दीन शरीफ केलोत सलीम टी शफीक कोयम रफीक एसयु राज्य सेक्रेटरी सदस्य टीके अन्वर मोदलावर मतना प्रतिभटने शमीर आसिफ मुनीर अब्दुल रहमान सियाद पी इक्बा अश्रफ् नासीम जहांगीर अब्दुला कुन्नी के शमशुद्दीन मोदलावर मुंदात वह ಮಂಜೇಶ್ವರ ಹೆಲ್ತ್ ಕಮ್ಯುನಿಟಿ ಸೆಂಟರ್ ಅಲ್ಲಿ ಮಕ್ಕಳಿಗೆ ಇಂಜೆಕ್ಷನ್ ನೀಡಲು ತಾಯಂದರಿಗೆ ಕೋವಿಡ್ ಟೆಸ್ಟ್ ಮಾಡಿಸಬೇಕೆಂಬ ಆದೇಶವನ್ನು ಖಂಡಿಸಿ ಜನಪ್ರತಿನಿಧಿಗಳು ಪ್ರತಿಭಟನೆ ನಡೆಸಿದರು. ತರುವಾಯ ಅಧಿಕಾರಿಗಳು ಹೊಸ ಆದೇಶವನ್ನು ಹಿಂಪಡೆದ ಪ್ರಸಂಗ ವರದಿಯಾಗಿದೆ. ಮಂಜೇಶ್ವರ ಹೆಲ್ತ್ ಕಮ್ಯುನಿಟಿ ಸೆಂಟರ್ಲ್ಲಿ ಮೆಡಿಕಲ್ ಆಫೀಸಲ್ಲಿ ಬೆಳಿಗ್ಗೆ ಮಕ್ಕಳಿಗೆ ನೀಡುವ ಇಂಜೆಕ್ಷನ್ ನೀಡಬೇಕಾದ್ರೆ ಅಮ್ಮಂದಿರಿಗೆ ಕೋವಿಡ್ ಟೆಸ್ಟ್ ಮಾಡಬೇಕೆಂಬ ಹೊಸ ಕಾನೂನು ಜಾರಿಗೆ ತಂದು ಊರವರನ್ನು ತೊಂದರೆಗೊಳಿಸಿದ್ದು ಜನಪ್ರತಿನಿಧಿಗಳ ಹೋರಾಟಕ್ಕೆ ಕಾರಣವಾಯಿತು. ಪ್ರತಿಭಟನೆಯಲ್ಲಿ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಎಕೆ ಮಾಶ್ರಫ್, ಜನಪ್ರತಿನಿಧಿಗಳಾದ ಮುಖ್ತಾರ್ ಮುಸ್ತಫಾ, ಅಬ್ದುಲ್ಲಾ ಗುಡ್ಡಗೇರಿ, ಅಬ್ದುಲ್ ರೆಹಮಾನ್ ಹಾಜಿ, ಶಂಸೀನಾ ಮೊದಲಾದವರು ಭಾಗವಹಿಸಿದ್ರು. ಪ್ರತಿಭಟನೆಯ ಬಳಿಕ ಹೊಸ ಆದೇಶವನ್ನು ಹಿಂಪಡೆದು ಮಕ್ಕಳಿಗೆ ಇಂಜೆಕ್ಷನ್ ನೀಡಲಾಯಿತು. ಆಸ್ಪತ್ರೆಯ ಅವ್ಯವಸ್ಥೆಯಿಂದ ಕೂಡಿದ್ದು ಇದರಿಂದ ಸಾರ್ವಜನಿಕರು ತೀವ್ರ ಸಂಕಷ್ಟಕ್ಕೊಳಗಾಗಿದ್ದಾರೆ ಎಂದು ಜನಪ್ರತಿನಿಧಿಗಳು ಈ ಸಂದರ್ಭದಲ್ಲಿ ಆರೋಪಿಸಿದ್ರು. ಚರಿತ್ರದಲ್ಲಿ ಕೇಟ ಕೇಳಿ ಇಲ್ಲಾತ ರೀತಿಯಲ್ಲಿ ಕೋವಿಡಿಂಟೆ ಭಾಗವಾಗಿ ತಾಳಂ ತಟ್ಟಿ ಆರೋಗ್ಯ ಮೇಖಲೆಯ ಕುಟಿಗಳಿಗೆ മാസങ്ങളിലും വർഷങ്ങളിലും നൽകേണ്ട അവരുടെ അർഹതപ്പെട്ട ഇഞ്ചക്ഷൻ താളം തെറ്റി നിൽക്കുമ്പോൾ ഇന്ന് ഈ ഹോസ്പിറ്റലിലേക്ക് രാവിലെ 8:30 എത്തിയ 40 അമ്മമാരും ഉമ്മമാരും അവരുടെ ചെറിയ കൈക്കുഞ്ഞുങ്ങളുമായി ഈ ഹോസ്പിറ്റലിലും മറ്റുള്ള ഹോസ്പിറ്റലിലും കിട്ടുന്ന ഇഞ്ചക്ഷന് വേണ്ടി കാത്തു നിൽക്കുമ്പോൾ ഇവിടെ കേരളത്തിലില്ലാത്ത ഒരു നിയമമാണ് ഇവിടുത്തെ മെഡിക്കൽ ഓഫീസറും ഡ്യൂട്ടിക്കുണ്ടായിരുന്ന ഇവിടുത്തെ സ്റ്റാഫ് നഴ്സ് അടക്കമുള്ള പറഞ്ഞത്. കോവിഡ് ടെസ്റ്റ് നടത്തിയില്ലെങ്കിൽ കൊടുക്കാൻ പറ്റൂല എന്ന് പറഞ്ഞ ഇഞ്ചക്ഷൻ ഇപ്പോൾ എങ്ങനെയാണ് കൊടുക്കാൻ കഴിഞ്ഞത്? ഒറ്റ ഉദ്ദേശമായുള്ളൂ, ജോലി ചെയ്യാണ്ട് ശമ്പളം വാങ്ങി നിങ്ങൾക്ക് ജീവിക്കണമെന്നുള്ളത് ഒരു കാര്യം സൂചിപ്പിക്കുന്നു. ഇതുവരെ ഞങ്ങളിത് സഹിച്ചു, ഇനി മഞ്ചേശ്വരത്തെ നാട്ടുകാർ, ഈ ഹോസ്പിറ്റലിലെ ഡോക്ടർമാർ മംഗലാപുരത്ത് പോയി മംഗലാപുരത്ത് ഡ്യൂട്ടി എടുത്ത് ഫ്ളാറ്റിൽ താമസിക്കുന്നത് ഞങ്ങൾ അവസാനിപ്പിക്കും. അബ്ദുൾ റഹ്മാൻ, ഉദ്യാവര ന്യൂസ് ബ്യൂറോ, മഞ്ചേശ്വര. ಲೈಫ್ ಸ್ಟಾಕ್ ಇನ್ಸ್ಪೆಕ್ಟರ್ಸ್ ಅಸೋಸಿಯೇಷನ್ ಜಿಲ್ಲಾ ಸಮಿತಿಯಿಂದ ಜಿಲ್ಲಾ ಮೃಗ ಸಂರಕ್ಷಣಾ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಳ್ಳಲಾಯಿತು. ಗ್ರಾಮೀಣ ವಲಯಗಳಲ್ಲಿ ವೆಟರ್ನರಿ ಉಪಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಿ ಲೈಫ್ ಸ್ಟಾಕ್ ಇನ್ಸ್ಪೆಕ್ಟರ್ಗಳನ್ನು ನೇಮಿಸಿ ಕ್ಷೀರ ರೈತರಿಗೆ ನೆರವಾಗಬೇಕೆಂದು ಹೋರಾಟ ಹಮ್ಮಿಕೊಳ್ಳಲಾಯಿತು. ಮೃಗಗಳಿಗೆ ಚಿಕಿತ್ಸೆ ಸಿಗದ ಗಡಿ ಚೆಕ್ಪೋಸ್ಟ್ಗಳಲ್ಲಿ ಸರ್ಕಾರ ಹೊಸದಾಗಿ ಒದಗಿಸುವ ವೆಟರ್ನರಿ ಡಾಕ್ಟರ್ಗಳ ಸೇವೆಯನ್ನು ಹೊರತುಪಡಿಸಬೇಕು ಹಾಗೂ ಪುನರ್ ವಿನ್ಯಾಸದ ಮೂಲಕ ಗ್ರಾಮೀಣ ವಲಯಗಳಲ್ಲಿ ಹೆಚ್ಚಿನ ವೈದ್ಯರ ಸೇವೆಯನ್ನು ಖಾತ್ರಿಗೊಳಿಸಬೇಕು, ಚೆಕ್ಪೋಸ್ಟ್ಗಳಲ್ಲಿ ಫೀಲ್ಡ್ ಆಫೀಸರ್ ಹುದ್ದೆಯನ್ನು 2 ಮಾಡಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಸಂಘಟನೆ ಹೋರಾಟ ಕಣದಲ್ಲಿದೆ. ಈ ಪ್ರಯುಕ್ತ ಜಿಲ್ಲಾ ಕೇಂದ್ರಗಳಲ್ಲೂ ಸೆಕ್ರೆಟರಿಯೇಟ್ ಮುಂಭಾಗದಲ್ಲೂ ಪ್ರತಿಭಟನೆಯನ್ನು ನಡೆಸಲಾಗುತ್ತಿದೆ. ಕಾಸರಗೋಡು ಜಿಲ್ಲಾ ಮೃಗ ಸಂರಕ್ಷಣಾ ಕಚೇರಿಯ ಮುಂಭಾಗದಲ್ಲಿ ನಡೆದ ಪ್ರತಿಭಟನಾ ಧರಣಿಯನ್ನು ಕೇರಳ ಲೈಫ್ ಸ್ಟಾಕ್ ಇನ್ಸ್ಪೆಕ್ಟರ್ ಅಸೋಸಿಯೇಷನ್ ರಾಜ್ಯ ಖಜಾಂಚಿ ಎಂ ಸುನೀಲ್ ಕುಮಾರ್ ಉದ್ಘಾಟಿಸಿ ಮಾತನಾಡಿದರು. ಕ್ಷೀರ ಮೇಖಲೆಯ ಗ್ರಾಸ್ ರೂಟ್ ಲೆವೆಲ್ ಪ್ರವರ್ತಿಕ್ಕುವ ವೆಟ್ನರಿ ಉಪಕೇಂದ್ರಗಳೇ ಶಾಕ್ತೀಕರಿಕಾನು ಅದಿಂಟೆ ಭೌತಿಕ ಸಾಹಚರ್ಯ ಮೆಚ್ಚಪಡುತ್ತಾನು ಅದಿಲೆ ಸ್ಟಾಫ್ ಸ್ಟ್ರೆಂತ್ ಕೂಟುವಾನುಳ್ಳ ಒಂದು ತರತ್ತುಳ್ಳ ನಡವಡಿಕ್ರಮಗಳೂ ಕ್ಯಾರಡಿ ರಿಪ್ಪೋರ್ಟಿಲ್ಲ. ಇವಡೆ ಪರಿಚಿರಿಕ್ಕುವುದು ಏಕಪಕ್ಷೀಯವಾದ ചില പുനർവിന്യാസങ്ങളും ചില തസ്തിക ഉയർത്തലോ അല്ലെങ്കിൽ തസ്തിക നിലനിർത്തലും മാത്രമാണ് ഈ പരിഷ്കരണത്തിൽ കരടിൽ പറഞ്ഞിരിക്കുന്നത്. ഇത് തീർച്ചയായും ക്ഷീര കർഷകരുടെ പ്രവർത്തനങ്ങൾക്ക് അല്ലെങ്കിൽ ഗുണകരമല്ലാത്ത രീതിയിലുള്ള കരട് റിപ്പോർട്ടാണ് വന്നിട്ടുള്ളത്. കൂടാതെ ഇന്നത്തെ സാഹചര്യത്തിൽ ക്ഷീര മേഖലയിലും മൃഗസംരക്ഷണ മേഖലയിലും 2 പ്രവർത്തിക്കുന്നത്. ഇപ്പോൾ ക്ഷീര വികസന വകുപ്പിലേക്ക് മൃഗസംരക്ഷണ വകുപ്പ് ലയിപ്പിച്ചുകൊണ്ട് കർഷകർക്ക് കിട്ടുന്ന സേവനങ്ങളും ആനുകൂല്യങ്ങളും ഒരു വാതായനത്തിലൂടെ എത്തിക്കാനുള്ള നടപടിക്രമങ്ങളും ഈ റിപ്പോർട്ടിൽ വേണം. ഇതിനെതിരെയാണ് ഈ ലൈഫ് സ്റ്റോക്ക് ഇൻസ്പെക്ടർ അസോസിയേഷൻ്റെ നേതൃത്വത്തിൽ ഈ സമരം
പ്രതിഷേധ പ്രകടനം നടത്തുന്നത്. ജില്ലാധ്യക്ഷ ഇ വി മധുസൂദൻ അധ്യക്ഷത വഹിച്ചു. രാജ്യ കൗൺസിൽ സദസ്യരായ ഭാസ്കർ ഊരാളി, മോഹന മൂലക്കോത്ത്, ജില്ലാ ഉപാധ്യക്ഷ പി മധുകുമാർ, ഖജാഞ്ചി എ വി വിജയൻ, എ വി ശരത്, കെ സി സത്യനാരായണ മുതലായവരും മാത്നാടിരു. ಕೋವಿಡ್ ನೆಪದಲ್ಲಿ ಸಿಬ್ಬಂದಿಗಳ ವೇತನವನ್ನು ಹಿಡಿದಿಡುವ ನಡೆಯಿಂದ ರಾಜ್ಯ ಸರ್ಕಾರ ಹಿಂದೆ ಸರಿಯಬೇಕೆಂದು ಒತ್ತಾಯಿಸಿ ಎಲೆಕ್ಟ್ರಿಸಿಟಿ ಎಂಪ್ಲಾಯೀಸ್ ಕಾರ್ಪೊರೇಷನ್ ಐಎನ್ಟಿಯುಸಿ ವತಿಯಿಂದ ಪ್ರತಿಭಟನಾ ರ್ಯಾಲಿ ಹಾಗೂ ಸಾರ್ವಜನಿಕ ಸಭೆ ಜರುಗಿತು. ಕಾಂಜಂಗಡಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಯಿತು. ಕೋವಿಡ್ ಹೆಸರಲ್ಲಿ ರಾಜ್ಯ ಸರ್ಕಾರವು ಸಿಬ್ಬಂದಿಗಳ ವೇತನವನ್ನು ಹಿಡಿದಿಡುತ್ತದೆ ಎಂದು ಆರೋಪಿಸಿ ಎಲೆಕ್ಟ್ರಿಸಿಟಿ ಎಂಪ್ಲಾಯೀಸ್ ಕಾರ್ಪೊರೇಷನ್ ಐಎನ್ಟಿಯುಸಿ ಮುಂದಾಳತ್ವದಲ್ಲಿ ಪ್ರತಿಭಟನಾ ರ್ಯಾಲಿ ಹಾಗೂ ಸಾರ್ವಜನಿಕ ಸಭೆ ಜರುಗಿತು. ರಜೆ ಸರೆಂಡರ್ ಹಿಡಿದಿಡುವ ಸರ್ಕಾರದ ನಡೆ ಕೈಬಿಡಬೇಕೆಂದು ಸಭೆಯಲ್ಲಿ ಆಗ್ರಹ ವ್ಯಕ್ತವಾಯಿತು. ಎಲೆಕ್ಟ್ರಿಸಿಟಿ ಎಂಪ್ಲಾಯೀಸ್ ಕಾರ್ಪೊರೇಷನ್ ಐಎನ್ಟಿಯುಸಿ ಜಿಲ್ಲಾ ಕಾರ್ಯಾಧ್ಯಕ್ಷ ಪಿ ವಿ ಚಂದ್ರಶೇಖರ್ ಪ್ರತಿಭಟನೆಗೆ ಚಾಲನೆ ಇತ್ತು ಮಾತನಾಡಿದರು. ഇടതുപക്ഷ സർക്കാർ ഇവിടെ നടപ്പിലാക്കുന്നത്, അതിനെതിരെയുള്ള കേരള ഇലക്ട്രിസിറ്റി എംപ്ലോയീസ് കോൺഫെഡറേഷന്റെ നേതൃത്വത്തിൽ നടക്കുന്ന ഈ പ്രതിഷേധത്തിൽ മുഴുവൻ ജീവനക്കാരുടെയും സഹകരണം ഉണ്ടാകണമെന്ന് ഈ അവസരത്തിൽ അഭ്യർത്ഥിക്കുകയാണ്. പി ജയചന്ദ്ര, കെ വി ഗോപകുമാർ, കെ സുധീർ, എം ബാലചന്ദ്ര മുതലായവർ മാത്നാടിരു. ജലീൽ കാർത്തിക്, പി ശ്രീപദം, എം അഷ്റഫ് മുതലായവരു മുന്താളത്വ വഹിച്ചു. ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ಕೃಷಿ ಮಸೂದೆಯು ಕಾರ್ಪೊರೇಟರ್ಗಳಿಗೆ ರೈತರನ್ನು ಒತ್ತೆ ಇಟ್ಟಂತಾಗಿದೆ ಎಂದು ಆಲ್ ಇಂಡಿಯಾ ಕಿಸಾನ್ ಕಾಂಗ್ರೆಸ್ ಕಾಸರಗೋಡು ಜಿಲ್ಲಾ ಸಮಿತಿ ಆರೋಪಿಸಿದೆ. ಕೇಂದ್ರ ಸರ್ಕಾರದ ನಡೆ ಖಂಡಿಸಿ ಕಾಂಜಂಗಡ ಪ್ರಧಾನ ಅಂಚೆ ಕಚೇರಿಯ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಯಿತು. ಕೇಂದ್ರ ಸರ್ಕಾರವು ಜಾರಿಗೊಳಿಸಿದ ಕೃಷಿ ಮಸೂದೆಯು ಕಾರ್ಪೊರೇಟರ್ಗಳಿಗೆ ಒತ್ತೆ ಇಟ್ಟಿರುವುದೆಂದು ಆಲ್ ಇಂಡಿಯಾ ಕಿಸಾನ್ ಕಾಂಗ್ರೆಸ್ ಕಾಸರಗೋಡು ಜಿಲ್ಲಾ ಸಮಿತಿಯು ಆರೋಪಿಸಿದೆ. ರೈತರನ್ನು ದ್ರೋಹಿಸುವ ಇಂತಹ ನಡೆಯಿಂದ ಕೇಂದ್ರ ಸರ್ಕಾರವು ಹಿಂದೆ ಸರಿಯಬೇಕೆಂದು ಆಲ್ ಇಂಡಿಯಾ ಕಿಸಾನ್ ಕಾಂಗ್ರೆಸ್ ಕಾಸರಗೋಡು ಜಿಲ್ಲಾ ಸಮಿತಿ ಆಗ್ರಹಿಸಿದೆ. ಕೇಂದ್ರ ಸರ್ಕಾರದ ನಡೆ ಖಂಡಿಸಿ ಜಿಲ್ಲಾ ಸಮಿತಿಯಿಂದ ಕಾಂಜಂಗಾಡು ಪ್ರಧಾನ ಅಂಚೆ ಕಚೇರಿಯ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಯಿತು. ಮಾಜಿ ಶಾಸಕ ಕೆಪಿ ಕುಂಜಕಣ್ಣ ಧರಣಿಗೆ ಚಾಲನೆ ನೀಡಿ ಮಾತನಾಡಿದರು. കോടിക്കണക്കിന് രൂപയുടെ സൗകര്യങ്ങൾ ഉണ്ടാക്കി കൊടുക്കാനുള്ള നിഗൂഢമായ ശ്രമങ്ങളുമായി ഗവൺമെൻറ് മുന്നോട്ട് പോവുകയാണ്. അതിൻ്റെ ഒരു ഭാഗമാണ് ഇപ്പോൾ അവസാനമായി ഈ കാർഷിക നിയമം. ഇവിടെ നമ്മുടെ രാജ്യത്ത്, പ്രത്യേകിച്ച് കേരളത്തിൽ വടക്കൻ പ്രദേശങ്ങളിലൊക്കെ, കർഷകരെന്ന് പറയുന്നത് അവർക്ക് അവരുടേതായ ഒരു ശൈലിയുണ്ട്, ഒരു സംസ്കാരമുണ്ട്, അവർ തിരഞ്ഞെടുക്കുന്ന വിത്തുണ്ട്, അവർ നടത്തുന്ന കാർഷിക പ്രവർത്തനമുണ്ട്. അത് ഏറ്റവും ശുദ്ധവും ജൈവ കാർഷിക രംഗത്ത് പരിശുദ്ധവുമായ കാര്യങ്ങളാണ്. പക്ഷേ നമ്മുടെ രാജ്യത്ത് നാളെ വരുന്നത്, നാളെ ഉപയോഗിക്കണമെന്ന് വിത്ത് എന്തായിരിക്കണമെന്ന് തീരുമാനിക്കുന്നത് കുത്തകളായിരിക്കും. ജില്ലാധ്യക്ഷ യു ബി എ റഹ്മാൻ അധ്യക്ഷത വഹിച്ചു. രാജു കട്ടക്കയ, ഡി വി ബാലകൃഷ്ണ, കെ പി ബാലകൃഷ്ണ, വി ഗോപി, അശോക് ഹെഗ്ഡെ, ടി ശ്യാമല, പി സുമതി, മോഹൻ തായർ സേരിദന്തെ ഹലവാറു മന്ദി മാത്നാടിരു. പുരുഷോത്തമ സ്വാഗതകാര്യ നിർവഹിച്ചിരെ രാജ്മോഹൻ ധന്യവാദ അർപ്പിച്ചു. ಉದುಮ ಪಳ್ಳಿಕೆರೆ ಪಂಚಾಯತ್ಗಳನ್ನು ಹಾದು ಹೋಗುವ ಕೋಟಿಕುಳಂ ತಚ್ಚಂಗಾಡ್ ರಸ್ತೆ ಲೋಕಾರ್ಪಣೆಗೊಂಡಿತು. 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆಯ ಕಾಮಗಾರಿ ಪೂರ್ಣಗೊಂಡಿದ್ದು ರಾಜ್ಯ ಕಂದಾಯ ಸಚಿವ ಇ ಚಂದ್ರಶೇಖರನ್ ರಸ್ತೆಯನ್ನು ಉದ್ಘಾಟಿಸಿದರು. ಜಿಲ್ಲೆಯ ಪ್ರಧಾನ ಜನವಸ್ತಿ ಪ್ರದೇಶವಾದ ಉದುಮ ಪಳ್ಳಿಕೆರೆ ಪಂಚಾಯತ್ಗಳನ್ನು ಹಾದು ಹೋಗುವ ಕೋಟಿಕುಳಂ ತಚ್ಚಂಗಾಡ್ ರಸ್ತೆ ಲೋಕಾರ್ಪಣೆಗೊಂಡಿತು. ಈ ರಸ್ತೆ ಅಭಿವೃದ್ಧಿಯ ಮೊದಲ ಹಂತದಲ್ಲಿ 2.2 ಕಿಲೋಮೀಟರ್ ದೂರ ಬಜೆಟ್ನಲ್ಲಿ ಅಳವಡಿಸಿ 2018ರಲ್ಲಿ ಪೂರ್ಣಗೊಳಿಸಲಾಗಿತ್ತು. ಎರಡನೇ ಹಂತದಲ್ಲಿ 4.2 ಕಿಲೋಮೀಟರ್ ದೂರವನ್ನು ಅಭಿವೃದ್ಧಿಗೊಳಿಸಲಾಗಿತ್ತು. ಮೂರನೇ ಹಂತದಲ್ಲಿ 5 ಕಿಲೋಮೀಟರ್ ದೂರ ಇದೀಗ ಪೂರ್ಣಗೊಂಡಿದೆ. 4 ಕೋಟಿ ರೂಪಾಯಿ ವ್ಯಯಿಸಿ ಕಾಮಗಾರಿ ಪೂರ್ಣಗೊಂಡ ರಸ್ತೆಯು ಇದೀಗ ಉದುಮ ಪಳ್ಳಿಕೆರೆ ಪಂಚಾಯತ್ನ ಮಂದಿಗೂ ಹಾಗೂ ಇತರ ಪ್ರಯಾಣಿಕರಿಗೂ ತುಂಬ ಪ್ರಯೋಜನವಾಗಲಿದೆ. ಕಾಸರಗೋಡು ಕಾಂಜಂಗಾಡು ಸಾರ್ವಜನಿಕ ರಸ್ತೆಯಲ್ಲಿ ಪಾಲಕೊನ್ನುಪೇಟೆಯಿಂದ ಬೇಕಲ್ ಪನೆಯಾಲ ರಸ್ತೆಯಲ್ಲಿ ತಚ್ಚಂಕಾಡಲ್ಲಿ ರಸ್ತೆ ಕೊನೆಗೊಳ್ಳುತ್ತದೆ. 5 ಕಿಲೋಮೀಟರ್ ದೂರವನ್ನು 5.5 ಮೀಟರ್ ಅಗಲದಲ್ಲಿ ಟ್ಯಾರಿಂಗ್ ನಡೆಸಿ ಸುರಕ್ಷಾ ಫಲಕ ಸ್ಥಾಪಿಸಿ ರಸ್ತೆ ಲೋಕಾರ್ಪಣೆಗೊಂಡಿದೆ. ರಾಜ್ಯ ಕಂದಾಯ ಸಚಿವ ಇ ಚಂದ್ರಶೇಖರನ್ ರಸ್ತೆಯ ಉದ್ಘಾಟನಾ ಕಾರ್ಯ ನಿರ್ವಹಿಸಿದರು. ನಮ್ಮ ನಾಡಿನ ಪೊದುವಾಯ ವಿಕಸನ ರಂಗತ್ತೆ ಕಳೆದ 4.5 ವರ್ಷಕಾಲತ್ತಿನಡಿಯಲ್ಲಿ ಇಡದುಪಕ್ಷ ಜನಾಧಿಪತ್ಯ ಮುನ್ನಣಿಯ ಗವರ್ಮೆಂಟ್ ನಡಪಾಕಿಯಿಟ್ಟುಳ್ಳ ಒಟ್ಟೇರೆ ಪದ್ಧತಿಗಳು അത് ഇന്ന് വളരെ പ്രകടമായി ജനങ്ങൾക്ക് അനുഭവിക്കാൻ കഴിയുന്നതായി മാറിയിരിക്കുകയാണ്. അതിലേറ്റവും പ്രധാനപ്പെട്ട കാര്യമാണ് അടിസ്ഥാന സൗകര്യ വികസന പ്രവർത്തനം. റോഡുകളുടെയും പാലങ്ങളുടെയും കൂടുതൽ മെച്ചപ്പെട്ട ഗതാഗത സൗകര്യത്തിന് വേണ്ടി അവയെ ഒരുക്കുക എന്നത്.
ಉದುಮ ಶಾಸಕ ಕೆ ಕುಂಜರಾಮನ್ ಅಧ್ಯಕ್ಷತೆ ವಹಿಸಿದ್ರು. ಪಿಡಬ್ಲ್ಯೂ ಡಿ ರಸ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೆ ಪಿ ವಿನೋದ್ ವರದಿ ಮಂಡಿಸಿದ್ರು. ಕಾಂಜಂಗಾಡ್ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಎಂ ಗೌರಿ, ಪಳ್ಳಿಕೆರೆ ಪಂಚಾಯತ್ ಅಧ್ಯಕ್ಷ ಪಿ ಇಂದಿರಾ, ಉದುಮ ಪಂಚಾಯತ್ ಅಧ್ಯಕ್ಷ ಕೆ ಎಂ ಅಹಮದ್ ಅಲಿ, ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳು, ಸದಸ್ಯರುಗಳು ಭಾಗಿಯಾದರು. ಆಯೋಜನಾ ಸಮಿತಿ ಅಧ್ಯಕ್ಷ ವಿ ವಿ ಸುಕುಮಾರ್ ಸ್ವಾಗತ ಕಾರ್ಯ ನಿರ್ವಹಿಸಿದರೆ ಪಿಡಬ್ಲ್ಯೂ ಡಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪಿ ಪ್ರಕಾಶ್ ಧನ್ಯವಾದ ಅರ್ಪಿಸಿದರು. ಚರ್ಕಾಪಾರೆ ರಸ್ತೆಯ ಉದ್ಘಾಟನಾ ಕಾರ್ಯ ನೆರವೇರಿತು. ರಾಜ್ಯ ಕಂದಾಯ ಸಚಿವ ಇ ಚಂದ್ರಶೇಖರನ್ ರಸ್ತೆಯ ಲೋಕಾರ್ಪಣೆ ಕಾರ್ಯ ನಿರ್ವಹಿಸಿದರು. ಪಳ್ಳಿಕೆರೆ ಗ್ರಾಮ ಪಂಚಾಯತ್ನ ಜನವಸತಿ ಪ್ರದೇಶಗಳ ಮೂಲಕ ಹಾದು ಹೋಗುವ ಮುಖ್ಯ ರಸ್ತೆಯಾಗಿದೆ ಕುನ್ನೂಚಿ ಚರ್ಕಾಪಾರೆ ರಸ್ತೆ. 3.8 ಕೋಟಿ ರೂಪಾಯಿ ವ್ಯಯಿಸಿ ರಸ್ತೆ ನಿರ್ಮಿಸಲಾಗಿದೆ. ಪಳ್ಳಿಕೆರೆ ಪಂಚಾಯತ್ನ ಬೇಕಲ್ಪನೆಯಲ್ಲಿ ಸಾರ್ವಜನಿಕ ರಸ್ತೆಯ ಚರ್ಕಾಪಾರೆಯಲ್ಲಿ ಈ ರಸ್ತೆ ಕೊನೆಗೊಳ್ಳುವುದು. ರಾಷ್ಟ್ರೀಯ ಹೆದ್ದಾರಿಗೆ ಸಮಾನಾಂತರವಾಗಿ ಹೋಗುವ ಈ ರಸ್ತೆಯ ಇಕ್ಕಡೆಗಳಲ್ಲಿ ಅಗತ್ಯ ಐರಿಷ್ ಡ್ರೈನೇಜ್, ಕಾಂಕ್ರೀಟ್ ಡ್ರೈನೇಜ್, ರಸ್ತೆ ಸುರಕ್ಷಾ ಟ್ರಾಫಿಕ್ ಸೈನ್ ಬೋರ್ಡ್ಗಳನ್ನು ಸ್ಥಾಪಿಸಲಾಗಿದೆ. ರಾಜ್ಯ ಕಂದಾಯ ಸಚಿವ ಇ ಚಂದ್ರಶೇಖರನ್ ರಸ್ತೆಯನ್ನು ಲೋಕಾರ್ಪಣೆಗೈದರು. ಎಲ್ಲಾ ಕಾಲದಲ್ಲೂ ನಿರ್ಮಾಣ ಪ್ರವರ್ತನ ನಾಟಿಲ್ ನಡೆದಿಟ್ಟಿಲ್ಲ ಎಂದು ಚೋದಿಕ್ಕೂ. തീർച്ചയായും എല്ലാ ഗവൺമെന്റിന്റെ കാലത്തും നിർമ്മാണ പ്രവർത്തനങ്ങൾ ഉണ്ടായിട്ടുണ്ട്. എന്നാൽ ഈ കഴിഞ്ഞ ഈ 4.5 വർഷക്കാലമായി നടന്നുകൊണ്ടിരിക്കുന്ന നിർമ്മാണ പ്രവർത്തനങ്ങളും അതിനു മുമ്പുണ്ടായിരുന്ന നിർമ്മാണ പ്രവർത്തനങ്ങളും തമ്മിൽ ഒരു വലിയ വ്യത്യാസമുണ്ട് എന്നത് കോൺട്രാക്ടർമാർക്കറിയാം, എഞ്ചിനീയർമാർക്കറിയാം, പൊതുസമൂഹത്തിനറിയാം, നമ്മുടെ തദ്ദേശ സ്വയംഭരണ സ്ഥാപനങ്ങളിലെ ജനപ്രതിനിധികൾ ഉൾപ്പെടെയുള്ളവർക്കുമെല്ലാം. ಉದುಮ ಶಾಸಕ ಕೆ ಕುಂಜರಾಮ್ ಅಧ್ಯಕ್ಷತೆ ವಹಿಸಿದ್ರು. ಪಿಡಬ್ಲ್ಯೂ ಡಿ ರಸ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೆ ಪಿ ವಿನೋದ್ ವರದಿ ಮಂಡಿಸಿದ್ರು. ಕಾಂಜಂಗಾಡ್ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಎಂ ಗೌರಿ, ಪಳ್ಳಿಕೆರೆ ಪಂಚಾಯತ್ ಅಧ್ಯಕ್ಷೆ ಪಿ ಇಂದಿರಾ, ಉದುಮ ಪಂಚಾಯತ್ ಅಧ್ಯಕ್ಷ ಕೆ ಎಂ ಅಹಮದ್ ಅಲಿ, ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳು, ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಆಯೋಜನಾ ಸಮಿತಿ ಅಧ್ಯಕ್ಷ ವಿ ವಿ ಸುಕುಮಾರ್ ಸ್ವಾಗತ ಕಾರ್ಯ ನಿರ್ವಹಿಸಿದರೆ ಪಿಡಬ್ಲ್ಯೂ ಡಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಪಿ ಪ್ರಕಾಶ್ ಧನ್ಯವಾದ ಅರ್ಪಿಸಿದರು. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ರೈತರನ್ನು ದ್ರೋಹಿಸುವ ನಡೆಯಿಂದ ಕೇಂದ್ರ ಸರ್ಕಾರವು ಹಿಂದೆ ಸರಿಯಬೇಕೆಂದು ಒತ್ತಾಯ. ವಿವಿಧ ರೈತ ಸಂಘಟನೆಗಳಿಂದ ಜಿಲ್ಲೆಯಲ್ಲಿ ನಡೆಯಿತು ಪ್ರತಿಭಟನೆ. ರಾಜ್ಯ ಸರ್ಕಾರ ಸಿಬ್ಬಂದಿಗಳ ವೇತನ ಕಡಿತಗೊಳಿಸುವ ನೀತಿ ಸರಿಯಲ್ಲ. ಸೆಟ್ಕೋನಿಂದ ಕಾಸರಗೋಡಲ್ಲಿ ನಡೆಯಿತು ಹೋರಾಟ. ಮಂಜೇಶ್ವರ ಹೆಲ್ತ್ ಕಮ್ಯುನಿಟಿ ಸೆಂಟರ್ನ ಅಧಿಕಾರಿಗಳ ಹೊಸ ಆದೇಶ ವಿರೋಧಿಸಿ ಜನಪ್ರತಿನಿಧಿಗಳಿಂದ ನಡೆಯಿತು ಹೋರಾಟ. ಪ್ರತಿಭಟನೆಯ ಬಳಿಕ ಆದೇಶ ಹಿಂಪಡೆದ ಆಸ್ಪತ್ರೆ ಅಧಿಕಾರಿಗಳು. ವೆಟರ್ನರಿ ಉಪಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯಕ್ಕೆ ಒತ್ತಾಯ. ಲೈಫ್ ಸ್ಟಾಕ್ ಇನ್ಸ್ಪೆಕ್ಟರ್ಸ್ ಅಸೋಸಿಯೇಷನ್ ಜಿಲ್ಲಾ ಸಮಿತಿಯಿಂದ ಜಿಲ್ಲಾ ಮೃಗ ಸಂರಕ್ಷಣಾ ಕಚೇರಿ ಮುಂಭಾಗದಲ್ಲಿ ನಡೆಯಿತು ಹೋರಾಟ. ಕೋವಿಡ್ ನೆಪದಲ್ಲಿ ಸಿಬ್ಬಂದಿಗಳ ವೇತನ ಹಿಡಿದಿಡುವುದು ಸರಿಯಲ್ಲ. ಎಲೆಕ್ಟ್ರಿಸಿಟಿ ಎಂಪ್ಲಾಯೀಸ್ ಕಾರ್ಪೊರೇಷನ್ ಐಎನ್ಟಿಯುಸಿನಿಂದ ನಡೆಯಿತು ಪ್ರತಿಭಟನಾ ರ್ಯಾಲಿ ಹಾಗೂ ಸಾರ್ವಜನಿಕ ಸಭೆ. ಪಳ್ಳಿಕೆರೆ ಪಂಚಾಯತ್ಗಳಲ್ಲಿ 2 ರಸ್ತೆಗಳನ್ನು ಲೋಕಾರ್ಪಣೆಗೊಳಿಸಿದ ರಾಜ್ಯ ಕಂದಾಯ ಸಚಿವ ಇ ಚಂದ್ರಶೇಖರನ್. ಪಿಡಬ್ಲ್ಯೂ ಡಿ ಅಧಿಕಾರಿಗಳು ಸಹಿತ ಗಣ್ಯರು ಭಾಗಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.